विशेष कार्यक्रम के स्वागत ना शर्मिता शेटि लक्ष पॉइंट सोने लक्ष पॉइंट आर लक्ष प्रतिदिन ऐर्ता है कोरोना वैक्सीन हाकसद्रू वैरस का लसिके पड़ा नंतर देहदे गा स्पेशल कोरोना वैक्सीन सीक्रेट लक्ष पॉइंट सोने लक्ष पॉइंट आर लक्ष प्रतिदिन ಇರುತ್ತಿದೆ ಕೊರೋನಾ ಎಪ್ಪತ್ತೊಂಬತ್ತು ಸಾವಿರ ಮಕ್ಕಳಿಗೆ ಸೋಂಕು ಬೆಚ್ಚಿ ಬೀಳುತ್ತಿದೆ ಎರಡನೇ ಅಲೆ ಸಾವು ವ್ಯಾಕ್ಸಿನ್ ಹಾಕಿಸಿದ್ರೂ ವೈರಸ್ ಕಾಡುತ್ತಿರೋದು ಯಾಕೆ लसिके पड़द नंतर देहदल्ली एनागुत्ते गुत्ता देशदल्ली कोरोना एरडने अले घोर स्थितियिंद घनघोर घट्टक्के तलुपिदे सोंकिन आर्भट उत्तुंगक्के एरिदे हन्नोंदु राज्यगळल्ली कोरोना हेच्चळवागिद्दु केलवे दिनगळल्ली भारतदल्ली नित्यद केस ओंदूवरे लक्ष दाटिद्रू अच्चरी एनिल्ल आ मट्टिगे एरडने अले गंभीरवागता होगुत्तिदे ಸಾವು ಕೂಡ ಬೆಚ್ಚಿ ಬೀಳುತ್ತಿದೆ ಇನ್ನು ಒಂದೇ ವಾರದಲ್ಲಿ ನಿತ್ಯ ದೇಶದಲ್ಲಿ ಕೊರೋನಾಗೆ ಬಲಿಯಾಗುವವರ ಸಂಖ್ಯೆಯು 1000 ದಾಟಲಿದೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಹೀಗೆ ಒಂದು ಕಡೆ ಸೋಂಕಿನ ಆರ್ಭಟ ಮತ್ತೊಂದು ಕಡೆ ಸಾವಿನ ರಣಾರ್ಭಟ ಇಡಿ ದೇಶವನ್ನ ಮತ್ತೆ ಸಂಕಷ್ಟಕ್ಕೆ ದೂಡಿದೆ ಈ ಸಂಕಷ್ಟ ಒಂದೆರಡು ತಿಂಗಳು ಒಂದೆರಡು ದಿನದ್ದು ಅಲ್ಲ ಬರೋಬ್ಬರಿ ಇನ್ನು 6 ತಿಂಗಳು ಕೊರೋನಾ ಎರಡನೇ ಅಲೆ ಇಡಿ ದೇಶವನ್ನ ಜರ್ಜರಿತಗೊಳಿಸಲಿದೆ ಅನ್ನೋ ಭವಿಷ್ಯವಾಣಿ ಹೊರಬಿದ್ದಿದೆ ಒಂದು ಲಕ್ಷ ಆಯ್ತು 1.07 ಲಕ್ಷ ಆಯ್ತು 1.26 ಲಕ್ಷವೂ ದಾಟ್ತು ಹೀಗೆ ಭಾರತದಲ್ಲಿ ನಿತ್ಯದ ಸೋಂಕು 1.5 ಲಕ್ಷದತ್ತ ದಾಪುಗಾಲಿಡ್ತಿದೆ ಕೊರೋನಾ ಎರಡನೇ ಅಲೆ ಇಷ್ಟು ಸ್ಪೀಡ್ ಆಗಿ ದೇಶದ ಸೋಂಕನ್ನ ಡಬಲ್ ಮಾಡುತ್ತಿದ್ರೆ ಮತ್ತೊಂದು ಕಡೆ ಈ ಮಹಾಮಾರಿ ಇನ್ನು 6 ತಿಂಗಳವರೆಗೆ ಭಾರತವನ್ನ ಕಂಗೆಡಿಸಲಿದೆ ಅನ್ನೋ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಭಾರತದಲ್ಲಿ ಇದೇ ಅಕ್ಟೋಬರ್ ತಿಂಗಳಿಗೆ ಕೋವಿಡ್ ಎರಡನೇ ಅಲೆಗೆ 64 ಲಕ್ಷ ಜನ ಕಂಗೆಡುವ ಸಾಧ್ಯತೆ ಇದೆ ಇನ್ನು ಸೋಂಕು ಅಪ್ಪರಿಸುತ್ತಿರುವ ಕರ್ನಾಟಕದಲ್ಲೂ ಏಪ್ರಿಲ್ ಅಂತ್ಯದಲ್ಲೇ 12.2 ಲಕ್ಷ ಕೊರೋನಾ ಕೇಸ್ ಪತ್ತೆಯಾಗುವ ಸಂಭವ ಇದೆ ಎಂಬ ವರದಿ ಹೊರಬಿದ್ದಿದೆ So according to the projection, it shows that April will be the peak active cases, but provided that the people follow the similar social distancing like last year. So if not, there are high likely chances that there may be one more minor peak comes somewhere in the May, June time also. There may be again the cases might go down and again come up before going to subside. So this is what the prediction shows. That's in worst case scenario. ಹೀಗೆ ಇಡೀ ದೇಶವೇ ಕೊರೋನಾ ಎರಡನೇ ಅಲೆ ಸುಳಿಯಲ್ಲಿ ಸಿಕ್ಕಿ ಇನ್ನು 6 ತಿಂಗಳ ಕಾಲ ಮತ್ತೆ ಸಂಕಷ್ಟವನ್ನ ಅನುಭವಿಸಲಿದೆ ಈ ಕಡೆ ಕರ್ನಾಟಕಕ್ಕೂ 6 ತಿಂಗಳ ಸಂಕಷ್ಟ ತಪ್ಪಿದ್ದಲ್ಲ ರಾಜ್ಯದ 13 ಜಿಲ್ಲೆಗಳಲ್ಲಿ ಈಗಾಗಲೇ ಸೋಂಕು ಗಂಭೀರ ಹಂತ ತಲುಪಿದೆ ಹೀಗಾಗಿ ಈ 13 ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ ಹೆಚ್ಚಳಕ್ಕೆ ಆರೋಗ್ಯ ಸಚಿವ ಸುಧಾಕರ್ ಸೂಚನೆ ಕೊಟ್ಟಿದ್ದಾರೆ ಇನ್ನು 100 ಕ್ಕಿಂತ ಹೆಚ್ಚು ಲಸಿಕೆ ಪಡೆಯುವ ಅರ್ಹತೆ ಉಳ್ಳವರು ಇರುವ ಕಚೇರಿ ಕೈಗಾರಿಕೆಗಳಿಗೆ ಖುದ್ದು ಆರೋಗ್ಯ ಕಾರ್ಯಕರ್ತರೇ ಹೋಗಿ ಲಸಿಕೆ ನೀಡಲಿದ್ದಾರೆ ಅಂತ ಸಚಿವರು ಹೇಳಿದ್ದಾರೆ ಆ ಮೂಲಕ ಕರ್ನಾಟಕದಲ್ಲಿ ಕೊರೋನಾ ಕಂಟ್ರೋಲ್ ಗೆ ಲಸಿಕೆ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿದೆ ಸರ್ಕಾರ 13 ಜಿಲ್ಲೆಗಳು 13 ಜಿಲ್ಲೆಗಳ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಇವರೆಲ್ಲರ ಜೊತೆ ಕೂಡ ಇವತ್ತು ವಿಡಿಯೋ ಸಂವಾದವನ್ನ ಮಾಡಿದೀವಿ ಕಳೆದ 2 ವಾರಗಳನ್ನ ನಾವು ಗಮನಿಸಿದಾಗ ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅದೇ ರೀತಿ ಕೆಲವು ಕಡೆ ಟೆಸ್ಟ್ ಗಳು ಕೂಡ ಕಡಿಮೆ ಆಗಿದೆ ಸಾರಿ ಮತ್ತು ಐಎಲ್ಐ ಕೇಸಸ್ ಅನ್ನು ಕೂಡನು ಕಡಿಮೆ ಪತ್ತೆ ಹಚ್ಚಿ ಮಾಡಿರುವಂತದ್ದು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡನು ಸೂಕ್ತವಾಗಿ ನಮ್ಮ ಎಂಡಿ ಎನ್ಎಚ್ಎಂ ನವರು ಇವತ್ತು ವ್ಯಾಕ್ಸಿನ್ಸ್ ಅನ್ನು ಅವರು ಕೊಟ್ಟಿದ್ದಾರೆ ಸರ್ಬರಾಜ್ ಮಾಡಿದ್ದಾರೆ ಲಸಿಕೆಗಳನ್ನು ಎಲ್ಲಾ ಲಸಿಕಾ ಕೇಂದ್ರಗಳಲ್ಲಿ ಕೂಡ ಲಸಿಕೆಗಳನ್ನು ಕೊಡಲಿಕ್ಕೆ ಇವತ್ತು ನಾಳೆಯಿಂದನು ಕೂಡನು ಎಲ್ಲಾ ಲಸಿಕಾ ಕೇಂದ್ರಗಳಲ್ಲಿ ಕೊಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದೀವಿ
ಒಂದು ಕಡೆ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕಿಸುತ್ತಿದ್ರೆ ಮತ್ತೊಂದು ಕಡೆ ದೇಶದ 5 ರಾಜ್ಯಗಳಲ್ಲಿ 1 ರಿಂದ 14 ವರ್ಷದೊಳಗಿನ 79,000 ಮಕ್ಕಳು ಸೋಂಕಿಗೆ ತುತ್ತಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ 60,000 ಕ್ಕೂ ಹೆಚ್ಚು ಮಕ್ಕಳು ಛತ್ತೀಸ್‌ಗಢದಲ್ಲಿ 6,000 ಮಕ್ಕಳು ಕರ್ನಾಟಕದಲ್ಲಿ 4,200 ಕ್ಕೂ ಹೆಚ್ಚು ಮಕ್ಕಳು ಉತ್ತರ ಪ್ರದೇಶದಲ್ಲಿ 3,000 ದೆಹಲಿಯಲ್ಲಿ 2,700 ಕ್ಕೂ ಹೆಚ್ಚು ಮಕ್ಕಳನ್ನು ಕೊರೋನಾ ಕಾಡಿದೆ ಹೀಗೆ ಮಕ್ಕಳಿಗೆ ಸೋಂಕು ಹೆಚ್ಚು ಅಂಟುತ್ತಿರೋದು ಒಂದು ಕಡೆ ಆತಂಕ ತಂದಿತ್ತು ಮತ್ತೊಂದು ಕಡೆ ದೇಶದಲ್ಲಿ ಕೊರೋನಾ ಸಾವಿನ ಲೆಕ್ಕ ಬೆಚ್ಚಿ ಬೀಳುತ್ತಿದೆ ಕೆಲವೇ ದಿನಗಳಲ್ಲಿ ಕೊರೋನಾಗೆ ನಿತ್ಯ ಬಲಿಯಾಗುವವರ ಸಂಖ್ಯೆ 1,000 ದಾಟಲಿದೆ ಎಂಬ ಭವಿಷ್ಯವೂ ಹೊರಬಿದ್ದಿದೆ ಸಾವು ಎಷ್ಟು ಭಯಾನಕವಾಗಿದೆ ಅಂದ್ರೆ ಮಹಾರಾಷ್ಟ್ರದ ಔರಂಗಾಬಾದ್ನ ಚಿತ್ರಾಗಾರದಲ್ಲಿ ಜಾಗದ ಕೊರತೆ ಕಾಡಿರುವ ಕಾರಣ ಒಂದೇ ಚಿತೆಯಲ್ಲಿ 8 ಸೋಂಕಿತರ ಶವವಿಟ್ಟು ಒಟ್ಟಿಗೆ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಔರಂಗಾಬಾದ್ನಲ್ಲಿ ಅಂಬಾಜೋಗೈ ಸ್ಮಶಾನದಲ್ಲಿ ನಡೆದ ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ದೇಶದಲ್ಲಿ 9 ಕೋಟಿಗೂ ಹೆಚ್ಚು ಜನರಿಗೆ ಕೊರೋನಾ ಲಸಿಕೆ ವ್ಯಾಕ್ಸಿನ್ ವೇಗಕ್ಕೂ ಬಗ್ಗುತ್ತಿಲ್ಲ ಯಾಕೆ ಕೊರೋನಾ ಎರಡನೇ ಅಲೆ ಇದುವರೆಗೂ ದೇಶದಲ್ಲಿ 9 ಕೋಟಿಗೂ ಹೆಚ್ಚು ಜನರಿಗೆ ಲಸಿಕೆ ನೀಡಲಾಗಿದೆ ಕೊರೋನಾ ವ್ಯಾಕ್ಸಿನೇಷನ್ ನಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕಿದೆ ಭಾರತದಲ್ಲಿ ನಿತ್ಯ ಸರಾಸರಿ 30,93,861 ಮಂದಿಗೆ ಲಸಿಕೆ ನೀಡಲಾಗುತ್ತಿದೆ ಹೀಗೆ ಭಾರತದಲ್ಲಿ ಲಸಿಕೆ ಹಂಚಿಕೆ ವೇಗವಾಗಿ ಸಾಗುತ್ತಿದ್ರು ಕೊರೋನಾ ಎರಡನೇ ಅಲೆ ಅಬ್ಬರ ತಗ್ಗಿಸಲು ಸಾಧ್ಯವಾಗಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಲಸಿಕೆ ಹಾಕಿಸಿಕೊಂಡ ಕೆಲವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಳ್ಳುತ್ತಿರುವುದು ಆತಂಕಕ್ಕೂ ಕಾರಣವಾಗಿದೆ ಹಾಗಾದ್ರೆ ವ್ಯಾಕ್ಸಿನ್ ಹಾಕಿಸಿಕೊಂಡ್ರೂ ಸೋಂಕು ಕಾಡೋದು ಯಾಕೆ ಲಸಿಕೆ ಪಡೆದ ಬಳಿಕ ದೇಹದಲ್ಲಿ ಏನಾಗುತ್ತದೆ ಲಸಿಕೆ ಯಾಕೆ ಪಡೆಯಲೇಬೇಕು ಲಸಿಕೆ ಪಡೆದ ಮೇಲೆ ಕೊರೋನಾ ಅಂಟಿದ್ರೂ ಗಂಭೀರ ರೋಗ ಲಕ್ಷಣಗಳು ಕಾಡೋದಿಲ್ಲ ಹೀಗೆ 16 ಪ್ರಶ್ನೆಗಳು ಇದೀಗ ಹಲವರನ್ನ ಕಾಡುತ್ತಿದೆ ಹಾಗಾಗಿ ಈ ಕುರಿತು ಒಂದಷ್ಟು ಮಹತ್ವದ ಮಾಹಿತಿಯನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಕೋವಿಡ್ 19 ಲಸಿಕೆ ಹೇಗೆ ಕೆಲಸ ಮಾಡುತ್ತದೆ ಕೊರೋನಾ ಲಸಿಕೆಯಿಂದ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹೀಗಾಗಿ ಸೋಂಕಿನಿಂದ ಬಚಾವಾಗಬಹುದು ಅನ್ನೋದು ಸಿಂಪಲ್ ಆಗಿ ಲಸಿಕೆಯ ಬಗ್ಗೆ ಕೊಡಬಹುದಾದ ವಿವರಣೆ ಹಾಗಾದ್ರೆ ಈ ಲಸಿಕೆ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಅದನ್ನು ಹೇಳ್ತೀವಿ ಕೇಳಿ ಕೊರೋನಾ ಲಸಿಕೆಯಲ್ಲಿ ಲಕ್ಷಾಂತರ ತದ್ರೂಪಿ ಕೊರೋನಾಗಳನ್ನು ದೇಹಕ್ಕೆ ನೀಡಲಾಗುತ್ತದೆ ಆದರೆ ಈ ತದ್ರೂಪಿ ಕೊರೋನಾ ಅನಾರೋಗ್ಯಕ್ಕೆ ಕಾರಣವಾಗುವುದಿಲ್ಲ ಆದರೆ ಸೋಂಕಿನ ವಿರುದ್ಧ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುತ್ತದೆ ಲಸಿಕೆ ಪಡೆದವರ ದೇಹದಲ್ಲಿ ಟಿ ಲಿಂಫೋಸೈಟ್ಸ್ ಮತ್ತು ಬಿ ಲಿಂಫೋಸೈಟ್ಸ್ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತದೆ ಟಿ ಲಿಂಫೋಸೈಟ್ಸ್ ಅಂದ್ರೆ ಬಿಳಿ ರಕ್ತ ಕಣಗಳ ಒಂದು ವಿಧ ಇದು ಈಗಾಗಲೇ ಸೋಂಕಿಗೆ ಒಳಗಾದ ದೇಹದ ಜೀವಕೋಶಗಳ ಮೇಲೆ ದಾಳಿ ಮಾಡುತ್ತದೆ ಇನ್ನು ಬಿ ಲಿಂಫೋಸೈಟ್ಸ್ ಅಂದ್ರೆ ಇದು ಕೂಡ ರಕ್ಷಣಾತ್ಮಕವಾಗಿರುವ ದೇಹದ ಬಿಳಿ ರಕ್ತ ಕಣಗಳದ್ದೇ ಮತ್ತೊಂದು ವಿಧ ಇದು ಪ್ರತಿಜನಕಗಳ ವಿರುದ್ಧ ಹೋರಾಡಲು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಉದಾಹರಣೆಗೆ ಈಗ ಭಾರತದಲ್ಲಿ ನೀಡಲಾಗುತ್ತಿರುವ ಕೋವಿಶೀಲ್ಡ್ ಲಸಿಕೆ ಬಗ್ಗೆ ಹೇಳಬೇಕಾದ್ರೆ ಈ ಲಸಿಕೆಯಲ್ಲಿ ಲಕ್ಷಾಂತರ ಪಂಜೆ ಕೊರೋನಾಗಳು ಅಂದ್ರೆ ದೇಹಕ್ಕೆ ಹೊಕ್ಕರೂ ಕೊರೋನಾ ವೈರಸ್ಗಳನ್ನು ಸೃಷ್ಟಿ ಮಾಡುವ ತಾಕತ್ತಿಲ್ಲದ ಕೊರೋನಾಗಳು ಇರುತ್ತವೆ ಲಸಿಕೆ ಮೂಲಕ ದೇಹ ಸೇರುವ ಈ ಕೊರೋನಾಗಳು ತಮ್ಮ ಮೇಲೆ ಮುಳ್ಳುಗಳ ರೀತಿ ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡುತ್ತೆ ಈ ಪ್ರೋಟೀನ್ ಅನ್ನು ನೋಡಿದ ತಕ್ಷಣ ನಮ್ಮ ರಕ್ತ ಕಣಗಳು ಕೊರೋನಾದ ಮುಳ್ಳುಗಳನ್ನು ನಿಷ್ಕ್ರಿಯಗೊಳಿಸುವ ಪ್ರತಿರೋಧಕಗಳನ್ನು ಸೃಷ್ಟಿ ಮಾಡುತ್ತದೆ ಹೀಗೆ ಲಸಿಕೆ ಪಡೆದ ನಂತರ ದೇಹದಲ್ಲಿ ಉತ್ಪತ್ತಿಯಾಗುವ ಈ ಪ್ರತಿರೋಧಕಗಳು ಮುಂದೆ ನಿಮ್ಮ ದೇಹವನ್ನ ಕೊರೋನಾ ಸೋಂಕು ಹೊಕ್ಕಿದ್ರು ರೋಗ ಬಾಧಿಸುವ ಮುನ್ನವೇ ಅವುಗಳ ಮೇಲೆ ದಾಳಿ ಮಾಡಿ ನಿಮ್ಮನ್ನ ರಕ್ಷಿಸುತ್ತವೆ ಕೊರೋನಾ ಸೋಂಕು ಬಾಧಿಸದಂತೆ ತಡೆಯುತ್ತದೆ ವ್ಯಾಕ್ಸಿನ್ ಹಾಕಿಸಿಕೊಂಡ್ರೂ ಕೆಲವರನ್ನ ಕಾಡ್ತಿರೋದು ಯಾಕೆ ಕೊರೋನಾ ಕೊರೋನಾ ಲಸಿಕೆ ಹಾಕಿಸಿಕೊಳ್ಳೋದೇ ಈ ಮಹಾಮಾರಿಯಿಂದ ಬಚಾವಾಗಬೇಕು ಅಂತ ಆದ್ರೆ ಹೀಗೆ ಲಸಿಕೆ ಹಾಕಿಸಿಕೊಂಡ ಕೆಲವರಲ್ಲಿ ಸೋಂಕು ಪತ್ತೆ ಆಗ್ತಿದೆ ಕೊರೋನಾ ಎರಡನೇ ಅಲೆ ಬಂದ ಬಳಿಕ ಈ ಸಂಖ್ಯೆ ಹೆಚ್ಚಾಗ್ತಿರೋದು ಬಹಳಷ್ಟು ಜನರಲ್ಲಿ ಆತಂಕವನ್ನ ಮೂಡಿಸಿದೆ ನಮ್ಮ ರಾಜ್ಯದಲ್ಲೂ ಇಂತಹ ಪ್ರಕರಣ ಹೆಚ್ಚಾಗ್ತಿದೆ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿಗೆ ಎರಡನೇ ಡೋಸ್ ಲಸಿಕೆ ಪಡೆದ ಬಳಿಕವೂ ಪಾಸಿಟಿವ್ ಬಂದಿತ್ತು ಕಾರವಾರ ಕ್ರಿಮ್ಸ್ನ 27 ಮಂದಿ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಈ ಪೈಕಿ 24 ವಿದ್ಯಾರ್ಥಿಗಳು ಲಸಿಕೆ ಪಡೆದವರಾಗಿದ್ದಾರೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾಗೂ ಲಸಿಕೆ ಹಾಕಿಸಿಕೊಂಡ 28 ದಿನದ ನಂತರ ಕೊರೋನಾ ಪಾಸಿಟಿವ್ ಬಂದಿದೆ ಲಸಿಕೆ ಮೊದಲ ಡೋಸ್ ಪಡೆದ ನಟಿ ರಾಜಕಾರಣಿ ನಗ್ಮಾಗೂ ಈಗ ಕೊರೋನಾ ದೃಢಪಟ್ಟಿದೆ ಹೀಗೆ ದೇಶದಲ್ಲಿ ಲಸಿಕೆ ಪಡೆದ ಒಂದಷ್ಟು ಜನರಿಗೆ ಮತ್ತೆ ಕೋವಿಡ್ ಪಾಸಿಟಿವ್ ಬರ್ತಿದೆ ಹೀಗೆ ಲಸಿಕೆ ಪಡೆದ ಬಳಿಕವೂ ಪಾಸಿಟಿವ್ ಬರುವುದಕ್ಕೆ ರೂಪಾಂತರಿ ಕೊರೋನಾ ಕಾರಣವಾಗಿರಬಹುದು ಅಂತಾರೆ ತಜ್ಞರು ರೂಪಾಂತರಿ ವೈರಸ್ಗಳು ಕಿರೀಟದಾಕೃತಿ ಅಥವಾ ಮುಳ್ಳಿನ ರೀತಿಯ ಪ್ರೋಟೀನ್ನಲ್ಲಿ ಆಗಿರುವ ಬದಲಾವಣೆಯಿಂದ ಲಸಿಕೆ ಪಡೆದವರು ಮತ್ತೆ ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾರೆ
ಇದೀಗ ದೇಶದಲ್ಲಿ ಲಸಿಕೆ ಪಡೆದ ಬಳಿಕವೂ ಕೊರೋನಾ ಪಾಸಿಟಿವ್ ಆದವರಷ್ಟು ಎಂಬ ಮಾಹಿತಿಯನ್ನು ಕಲೆ ಹಾಕಲು ಮುಂದಾಗಿದೆ ಕೇಂದ್ರ ಆರೋಗ್ಯ ಇಲಾಖೆ. ಇದಕ್ಕೆಂದೇ ಹೊಸ ಫಾರ್ಮ್ ಒಂದನ್ನು ಬಿಡುಗಡೆ ಮಾಡಲು ಸಜ್ಜಾಗಿದ್ದು ಕೋವಿಡ್ ಟೆಸ್ಟ್ ಮಾಡುವ ವೇಳೆ ಮಾಹಿತಿ ಸಂಗ್ರಹಿಸುವ ಫಾರ್ಮ್ನಲ್ಲಿ ಲಸಿಕೆ ಪಡೆಯಲಾಗಿದೆಯಾ ಇಲ್ವಾ ಎಂಬ ಹೊಸ ಕಾಲಂಗಳನ್ನು ಅಳವಡಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಈ ಫಾರ್ಮ್ನಲ್ಲಿ ಈಗಾಗಲೇ ಲಸಿಕೆ ಪಡೆದಿದ್ದೀರಾ, ಲಸಿಕೆ ಪಡೆದು ಎಷ್ಟು ದಿನಗಳಾಗಿವೆ, ಯಾವ ಲಸಿಕೆಯನ್ನು ಪಡೆದಿದ್ದೀರಿ, ಲಸಿಕೆ ಪಡೆದ ದಿನಾಂಕ, ಹೀಗೆ ಸಂಪೂರ್ಣ ಮಾಹಿತಿಯನ್ನು ಕೋವಿಡ್ ಟೆಸ್ಟ್ ವೇಳೆ ಮಾಹಿತಿ ಸಂಗ್ರಹಿಸುವ ಫಾರ್ಮ್ನಲ್ಲಿ ಸೇರಿಸಲು ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದೆ. ಲಸಿಕೆ ಹಾಕಿಸ್ಕೊಂಡ್ರೂ ಮುನ್ನೆಚ್ಚರಿಕೆ ಮರೆಯುವಂತಿಲ್ಲ. ಲಸಿಕೆ ಹಾಕಿಸ್ಕೊಂಡ್ರೂ ಮುನ್ನೆಚ್ಚರಿಕೆ ಪಾಲಿಸುವುದು ಕಡ್ಡಾಯ. ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಸ್ ಮರೆಯುವಂತೆಯೇ ಇಲ್ಲ. ಯಾಕಂದ್ರೆ ಕೊರೋನಾ ಹೊಸ ಹೊಸ ರೂಪಾಂತರಗಳು ಲಸಿಕೆ ಹಾಕಿಸಿಕೊಂಡ ಬಳಿಕವೂ ಅಟ್ಯಾಕ್ ಮಾಡುವ ಸಾಧ್ಯತೆ ಇರುತ್ತದೆ, ಅಥವಾ ಹೊರಗೆಲ್ಲೋ ನಿಮ್ಮ ಕೈ ದೇಹಕ್ಕೆ ಅಂಟಿಕೊಂಡ ವೈರಸ್ ಬೇರೊಬ್ಬರಿಗೂ ಹರಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಿಮಗೋಸ್ಕರ ಮತ್ತು ನಿಮ್ಮ ಕುಟುಂಬಸ್ಥರಿಗೋಸ್ಕರ ಲಸಿಕೆ ಪಡೆದ ಬಳಿಕವೂ ಮುನ್ನೆಚ್ಚರಿಕೆ ಪಾಲಿಸುವುದು ಅನಿವಾರ್ಯ ಮತ್ತು ಅತ್ಯಗತ್ಯ. ಲಸಿಕೆ ಪಡೆದ ಬಳಿಕ ಸೋಂಕು ತಗಲಿದ್ರೂ ಅಪಾಯ ಕಡಿಮೆ. ಕೊರೋನಾ ಲಸಿಕೆ ಪಡೆದ ಬಳಿಕ ಸೋಂಕಿಗೆ ತುತ್ತಾದ್ರೂ ಅಪಾಯ ಕಡಿಮೆಯಾಗಿರುತ್ತದೆ ಅಂತ ಹೇಳಲಾಗುತ್ತದೆ. ಲಸಿಕೆ ಪಡೆದವರಿಗೆ ಕೊರೋನಾ ಪಾಸಿಟಿವ್ ಬಂದರೆ ಗಂಭೀರ ರೋಗ ಲಕ್ಷಣಗಳು ಕಾಡುವುದಿಲ್ಲ, ಐಸಿಯುಗೆ ಹೋಗುವ ಪ್ರಕರಣಗಳು ಹೆಚ್ಚಾಗುವುದಿಲ್ಲ ಎಂಬ ಮಾಹಿತಿ ಇದೆ. ಹೀಗಾಗಿ ಲಸಿಕೆ ಹಾಕಿಸ್ಕೊಂಡ್ರೆ ಲಾಭವೇ ಹೊರತು ನಷ್ಟವೇನಿಲ್ಲ. ಇನ್ನು ಲಸಿಕೆ ಯಾಕೆ ಅಗತ್ಯ ಅನ್ನೋದಕ್ಕೆ ಇನ್ನೊಂದು ಕಾರಣವೂ ಇದೆ. ಕೊರೋನಾ ಕಾಲಾನುಕ್ರಮೇಣ ಮೂರನೇ ಅಲೆ, ನಾಲ್ಕನೇ ಅಲೆ ಅಂತ ಆಗಾಗ್ಗೆ ಅಪ್ಪಳಿಸಿ ಕಂಗೆಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗೆ ಕೊರೋನಾ 5-6 ತಿಂಗಳ ನಂತರದಲ್ಲಿ ಮತ್ತೆ ಮತ್ತೆ ಸುನಾಮಿಯಂತೆ ಅಪ್ಪಳಿಸಿದಾಗ ಈ ಹಿಂದೆ ಪಾಸಿಟಿವ್ ಬಂದವರು ಎರಡನೇ ಬಾರಿಯೂ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಮ್ಮೆ ಹೀಗೆ ಸೋಂಕು ಬಂದವರಿಗೆ ಎರಡನೇ ಬಾರಿ ಸೋಂಕು ಅಂಟಿದ್ರೆ ಆಗ ಗಂಭೀರ ರೋಗ ಲಕ್ಷಣಗಳು ಕಾಡುತ್ತವೆ. ಎರಡನೇ ಬಾರಿ ಸೋಂಕಿಗೆ ತುತ್ತಾದವರಲ್ಲಿ ಹೆಚ್ಚಿನವರು ಐಸಿಯುಗೆ ಶಿಫ್ಟ್ ಆಗ್ತಿದ್ದಾರೆ ಎಂಬ ಆತಂಕದ ಮಾಹಿತಿಯನ್ನೂ ತಜ್ಞರು ಹೊರಹಾಕಿದ್ದಾರೆ. ಹೀಗೆ ಪದೇ ಪದೇ ಸೋಂಕಿಗೆ ತುತ್ತಾಗುವ ಅಪಾಯ ಇರೋದ್ರಿಂದ ಲಸಿಕೆ ಪಡೆಯೋದು ಅಗತ್ಯವಾಗಿದೆ. ಲಸಿಕೆ ಪಡೆದ ಮೇಲೆ ಒಂದು ವೇಳೆ ಸೋಂಕು ಬಾಧಿಸಿದ್ರೂ ಗಂಭೀರ ರೋಗ ಲಕ್ಷಣಗಳು ಕಾಡುವುದಿಲ್ಲ. ಸಾಮೂಹಿಕವಾಗಿ ಎಲ್ಲಾ ವಯೋಮಾನದವರೆಗೂ ಲಸಿಕೆ ಸಿಗಬೇಕು ಅನ್ನೋದು ತಜ್ಞರ ವಾದ. ಹಾಗಾದ್ರೆ ತಜ್ಞರು ಹೇಳುವಂತೆ ಎಲ್ರಿಗೂ ಲಸಿಕೆ ಸಿಗೋವರೆಗೂ ಹೀಗೆ ಇರುತ್ತಾ ಪರಿಸ್ಥಿತಿ? ಒಮ್ಮೆ ಲಸಿಕೆ ಪಡೆದ ಬಳಿಕ ಎಷ್ಟು ತಿಂಗಳು ಲಸಿಕೆ ಪರಿಣಾಮಕಾರಿಯಾಗಿರುತ್ತೆ? ಮತ್ತೆ ಮತ್ತೆ ಲಸಿಕೆ ಪಡಿತಾನೆ ಇರಬೇಕಾ? ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡ್ತೀವಿ ಬ್ರೇಕ್ ಆದ್ಮೇಲೆ. ಹೀಗೆ ಲಸಿಕೆ ಸಿಕ್ಕರು ಆ ಲಸಿಕೆ ಎಷ್ಟು ತಿಂಗಳವರೆಗೆ ಪರಿಣಾಮಕಾರಿಯಾಗಿರುತ್ತೆ, ಮತ್ತೆ ಮತ್ತೆ ಲಸಿಕೆ ಪಡಿತಾನೆ ಇರಬೇಕಾಗುತ್ತಾ ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ. ಈ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಿಮ್ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕೊರೋನಾ ಮೊದಲ ಅಲೆಯಲ್ಲಿ ಲಸಿಕೆ ಎಂಬ ಅಸ್ತ್ರ ಇನ್ನು ನಮ್ಮ ಕೈಗೆ ಸಿಕ್ಕಿರಲಿಲ್ಲ. ಆದ್ರೆ ಎರಡನೇ ಅಲೆ ಹಾಗಲ್ಲ, ಈಗ ಲಸಿಕೆ ಎಂಬ ಬ್ರಹ್ಮಾಸ್ತ್ರ ಕೈಯಲ್ಲಿದೆ. ಆದ್ರೂ ಎರಡನೇ ಅಲೆಯ ಭೀಕರತೆ ಮಾತ್ರ ಉತ್ತುಂಗಕ್ಕೆ ಏರ್ತಿದೆ. ಲಸಿಕೆ ಸಿಗದಿದ್ರೂ ಸಂಕಷ್ಟ, ಲಸಿಕೆ ಸಿಕ್ಕ ಮೇಲೆಯೂ ಅದೇ ಕಷ್ಟ ಅಂದಮೇಲೆ ಏನಿದು ವ್ಯತ್ಯಾಸ ಅನ್ನೋದು ಬಹುತೇಕರ ಪ್ರಶ್ನೆ. ದೇಶದಲ್ಲಿ ಸದ್ಯಕ್ಕೆ 9 ಕೋಟಿ ಜನರಿಗೂ ಹೆಚ್ಚು ಲಸಿಕೆ ನೀಡಲಾಗಿದೆ ನಿಜ. ಆದರೆ ನಮ್ಮ ದೇಶದ ಜನಸಂಖ್ಯೆ 138 ಕೋಟಿ. ಹೀಗಾಗಿ ಲಸಿಕೆಯನ್ನ ಇಲ್ಲಿ ಎಲ್ಲರಿಗೂ ನೀಡುವುದು ಕಷ್ಟ. ಜೊತೆಗೆ ಎಲ್ಲರಿಗೂ ಸಿಗುವಷ್ಟು ಲಸಿಕೆ ಉತ್ಪಾದನೆಯೂ ಅಷ್ಟು ಸುಲಭವಿಲ್ಲ. ಈಗಾಗಲೇ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲು ಆರಂಭವಾಗ್ತಿದ್ದಂತೆ ಲಸಿಕೆ ಪೂರೈಕೆ ಆಗ್ತಿಲ್ಲ ಅನ್ನೋ ಕೂಗು ಹಲವು ರಾಜ್ಯಗಳಿಂದ ಕೇಳಿಬರ್ತಿದೆ. ಮಹಾರಾಷ್ಟ್ರ, ಬಿಹಾರದಲ್ಲಿ ಲಸಿಕೆ ಕೊರತೆ ಕಾಡುತ್ತಿದೆ ಎಂಬ ಆರೋಪ ಇದೆ. ಆದರೆ ಈ ಆರೋಪವನ್ನು ಕೇಂದ್ರ ಆರೋಗ್ಯ ಸಚಿವರು ಅಲ್ಲಗಳೆದಿದ್ದಾರೆ. ದೇಶದಲ್ಲಿ ಅಗತ್ಯವಿದ್ದಷ್ಟು ಲಸಿಕೆ ಪೂರೈಕೆ ಆಗುತ್ತಿದೆ ಎಂದಿದ್ದಾರೆ. ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ಸಿಗಬೇಕು, ಆಗ ಮಾತ್ರ ಕೋವಿಡ್ನಿಂದ ಮುಕ್ತಿ ಸಿಗಲಿದೆ ಅನ್ನೋದು ತಜ್ಞರ ವಾದ. ಕೊರೋನಾ ಎರಡನೇ ಅಲೆಯಲ್ಲಿ ವಯಸ್ಕರಿಗಿಂತ ಹೆಚ್ಚಾಗಿ ಯುವಕರಿಗೆ ಹೆಚ್ಚು ಸೋಂಕು ಅಂಟುತ್ತಿದೆ. ಯುವಕರು ಸೂಪರ್ ಸ್ಪ್ರೆಡರ್ಗಳಾಗಿರೋದ್ರಿಂದನೇ ಎರಡನೇ ಅಲೆ ಇಷ್ಟೊಂದು ತೀವ್ರವಾಗಲು ಕಾರಣ ಅನ್ನೋ ವಾದವೂ ಇದೆ. ಹೀಗಾಗಿ 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರವಲ್ಲ, 25 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ಸಿಗಬೇಕು. ಮತ ಚಲಾವಣೆಗೆ ಬೂತ್ ಮಾಡಿದಂತೆ ಲಸಿಕೆ ನೀಡಲು ಬೂತ್ ಮಾಡಬೇಕು. ಹೀಗೆ ಲಸಿಕೆ ನೀಡುವ ಪ್ಲಾನ್ ಮಾಡಿ ಲಸಿಕೆ ನೀಡ್ತಾ ಹೋದ್ರೆ ಮೂರನೇ ಅಲೆ ಕೊರೋನಾದಿಂದ ಭಾರತ ಬಚಾವಾಗಬಹುದು ಅಂತಾರೆ ತಜ್ಞರು. ಒಮ್ಮೆ ಲಸಿಕೆ ಪಡೆದರೆ ಕನಿಷ್ಠ 6 ತಿಂಗಳವರೆಗೆ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಇರುತ್ತೆ ಅನ್ನೋದು ಇತ್ತೀಚೆಗಿನ ಅಧ್ಯಯನಗಳಿಂದ ದೃಢಪಟ್ಟ ಅಂಶ. ಎಷ್ಟು ದಿನ ಲಸಿಕೆ ಪಡೆದವರು ಕೋವಿಡ್ನಿಂದ ಸುರಕ್ಷಿತವಾಗಿರಬಹುದು ಎಂಬುದರ ಬಗ್ಗೆ ಇನ್ನೂ ಕೂಡ ಅಧ್ಯಯನ ನಡೆಯುತ್ತಿದೆ. ಲಸಿಕೆ ಪಡೆದ ಕೆಲ ಆರೋಗ್ಯ ಕಾರ್ಯಕರ್ತರನ್ನ ಕಾಲಕಾಲಕ್ಕೆ ಪರೀಕ್ಷೆ ಮಾಡಿ ಲಸಿಕೆ ವ್ಯಾಲಿಡಿಟಿ ಪತ್ತೆ ಹಚ್ಚುವ ಪ್ರಯತ್ನಗಳು ನಡೆಯುತ್ತಿವೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಕನಿಷ್ಠ 6 ತಿಂಗಳು ಲಸಿಕೆ ಕೊರೋನಾದಿಂದ ರಕ್ಷಣೆ ನೀಡಲಿದೆ. ಹಾಗಾದ್ರೆ 6 ತಿಂಗಳ ಬಳಿಕ ಮತ್ತೆ ಲಸಿಕೆ ಹಾಕಿಸ್ಕೊಳ್ಬೇಕಾ?
ಈ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಲಸಿಕೆ ಪಡೆಯಲು ಯಾರೆಲ್ಲ ಅರ್ಹರಾಗಿರ್ತಾರೋ ಅವರೆಲ್ಲ ಪಡೆಯಲೇಬೇಕಾಗಿದೆ ಲಸಿಕೆ ಬಗ್ಗೆ ಇರುವ ಭಯವನ್ನ ಬಿಟ್ಟು ಯಾವುದೇ ಅನುಮಾನವಿಲ್ಲದೆ ಲಸಿಕೆ ಪಡೆಯಬಹುದು ಯಾಕಂದ್ರೆ ಸ್ವತಃ ಪ್ರಧಾನಿ ಮೋದಿ ಎರಡನೇ ಡೋಸ್ ಲಸಿಕೆಯನ್ನು ಪಡೆದಿದ್ದಾರೆ ಹಲವು ಕೇಂದ್ರ ಮಂತ್ರಿಗಳು ಸೆಲೆಬ್ರಿಟಿಗಳು ಉದ್ಯಮಿಗಳು ಲಸಿಕೆ ಪಡೆದಿದ್ದಾರೆ ರಾಜ್ಯದಲ್ಲಿ ಸಿಎಂ ಬಿಎಸ್ವೈ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಯಾದಿಯಾಗಿ ಹಲವು ನಾಯಕರು ಲಸಿಕೆ ಪಡೆದಿದ್ದಾರೆ ಹಾಗಾಗಿ ಲಸಿಕೆ ಕುರಿತು ಯಾರು ಭಯಪಡುವ ಅಗತ್ಯವೇ ಇಲ್ಲ ಲಸಿಕೆ ಪಡೆಯಲು ಹಿಂದೇಟು ಹಾಕಿದ್ರೆ ಮತ್ತೆ ಮತ್ತೆ ಕೊರೋನಾ ಕಾಟಕ್ಕೆ ಕಂಗೆಡುತ್ತಲೇ ಇರಬೇಕಾಗುತ್ತದೆ ಸೋಂಕು ಹೆಚ್ಚಾದಾಗ ಲಾಕ್ ಡೌನ್ ಟಫ್ ರೂಲ್ಸ್ ನೈಟ್ ಕರ್ಫ್ಯೂ ಹೇರಿಕೆಯಾಗಿ ಪದೇ ಪದೇ ಆರ್ಥಿಕ ಹೊಡೆತಕ್ಕೆ ಸಿಲುಕಿ ಸಂಕಷ್ಟ ಅನುಭವಿಸುವ ಬದಲು ಲಸಿಕೆ ಹಾಕಿಸಿಕೊಂಡು ಕೊರೋನಾ ಮುಕ್ತ ದೇಶಕ್ಕೆ ಕೈಜೋಡಿಸಬೇಕಾಗಿದೆ ಜನರು ಒಗ್ಗಟ್ಟಾಗಿ ಈ ಪ್ರತಿಜ್ಞೆ ಮಾಡಿದ್ರೆ ಪ್ರತಿಯೊಬ್ಬರು ಮುನ್ನೆಚ್ಚರಿಕೆ ಪಾಲಿಸಿದ್ರೆ ಅಟ್ಲೀಸ್ಟ್ ಭಾರತ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಮೂರನೇ ಅಲೆಯಿಂದ ಬಚಾವಾಗಬಹುದು ಇಲ್ಲದಿದ್ದಲ್ಲಿ ಪ್ರತಿ ವರ್ಷ ಈ ಸಂಕಷ್ಟ ತಪ್ಪಿದ್ದಲ್ಲ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋರ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು